ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಗೀತಾ ಬಿ ಯು ಅವರ ಸೆಕೆಂಡ್ ಇನ್ನಿಂಗ್ಸ್ ಕಥಾ ಸಂಕಲನದಿಂದ ಸಂಸ್ಕಾರವಿಲ್ಲದ ಸೂಳೆ ಎಂಬ ಒಂದು ಕಥೆಯನ್ನು ಓದ್ತಾ ಇದ್ದೀನಿ. ನಿಜಕ್ಕೂ ಈ ಹೆಸರೇ ತುಂಬ ವಿಶೇಷವಾಗಿದೆ ಅಂತ ನನಗನ್ನಿಸ್ತು. ಯಾಕೆಂದರೆ ಈ ಒಂದು ವಸ್ತು ವಿಷಯವನ್ನು ಕಥೆಯ ರೂಪಕ್ಕೆ ತರಬೇಕು ಅಂತಂದರೆ ಒಂದು ನಿರ್ಭೀಡೆಯಾಗಿರೋವಂಥ ಒಂದು ಮನೋಭಾವ ಇರಬೇಕು. ಅಯ್ಯೋ ಅವರೇನಂತಾರೋ ಇವರೇನಂತಾರೋ ಅನ್ನೋ ಭಯ ಇರಬಾರ್ದು. ಆ ಒಂದು ಭಯವಿಲ್ಲದೆ ಇರೋವಂಥ ಒಂದು ಆ ನಿರ್ಭೀಡ ಸ್ವಭಾವದಿಂದ ಈ ಕಥೆಯನ್ನು ಬರೆದಿದ್ದಾರೆ ಬಿ ಯು ಗೀತಾ ಅವರು. ಅದಕ್ಕೆ ನನಗೆ ತುಂಬಾ ಖುಷಿಯಾಯಿತು, ಈ ಕತೆ ಓದಬೇಕು ಅಂತ ತುಂಬ ಮನಸ್ಸಿಗನ್ನಿಸ್ತು. ಅದಕ್ಕೆ ಇವತ್ತು ಈ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಥಾ ಪ್ರಕಾರ ನಿಮ್ಮ ಪ್ರೋತ್ಸಾಹಕ್ಕೆ ನಿಮ್ಮ ಬೆಂಬಲಕ್ಕೆ ನನ್ನ ಧನ್ಯವಾದಗಳು, ಮತ್ತು ಬಿ ಯು ಗೀತಾ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು. ಸಂಸ್ಕಾರವಿಲ್ಲದ ಸೂಳೆ. ನಾನು ಈ ಕಥೆ ಬರೆದು 15 ವರ್ಷಗಳಾಗಿವೆ, ಆದರೆ ಪ್ರಕಟಗೊಂಡಿದ್ದು ಇತ್ತೀಚೆಗೆ ಮಂಗಳವಾರ ಪತ್ರಿಕೆಯಲ್ಲಿ. ಈ ಕಥೆ ಬರೆದಿದ್ದು ಪತ್ರಿಕೆಯಲ್ಲಿ ಓದಿದ ಸುದ್ದಿಯಿಂದ ಸ್ಫೂರ್ತಿಗೊಂಡು. ಸುದ್ದಿ ಪಾಸಿಟಿವ್ ಆಗಿಯೇ ಇತ್ತು. ಸೂಳೆಗಾರಿಕೆಯ ಜಾಲದಲ್ಲಿ ಸಿಲುಕಿಕೊಂಡ ದೇವದಾಸಿಯನ್ನು ರಕ್ಷಿಸಿದ NGO ಹಾಗೂ ಪೊಲೀಸ್ ತಂಡ 5-6 ಮಹಿಳೆಯರಿಗೆ ಮದುವೆಯನ್ನು ಮಾಡಿಸಿದ್ದು ಸುದ್ದಿ ಆಗಿತ್ತು. ಆ ಸುದ್ದಿಯನ್ನು ಓದಿ ಬರೆದ ಕಥೆ ಇದು. ಬರೆದ ಮೇಲೆ ತುಂಬ ನೆಗೆಟಿವ್ ಆಯಿತು. ಎಲ್ಲದರಲ್ಲೂ ಕೆಟ್ಟದ್ದನ್ನೇ ನೋಡುವ ನನ್ನ ಸ್ವಭಾವವನ್ನು ಬೈದುಕೊಂಡು ಕಥೆಯನ್ನು ಎಲ್ಲಿಗೂ ಕಳುಹಿಸಿದೆ ಎತ್ತಿಟ್ಟೆ. 15 ವರ್ಷಗಳು ಕಳೆದವು, ಕಾಲ ಮತ್ತಷ್ಟು ಹದಗೆಟ್ಟಿದೆ ಅಷ್ಟೇ. ನಾನು ಬರೆದಿರುವ ಕಥೆಯಲ್ಲಿನದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಕೆಲವು ಹೆಣ್ಣು ಮಕ್ಕಳು ಇದ್ದಾರೆ. ಬದುಕು ಸಮಾಜವೇ ಆಗಿರುವಾಗ ನನ್ನದೊಂದು ಕಥೆ ಏನು ಮಾಡಿತು? ಒಳ್ಳೆಯವರು ಇದ್ದಾರೆ, ಕೆಟ್ಟವರನ್ನು ಅಂದು ಆಡಿ ತೋರಿಸಿದರೆ ಒಳ್ಳೆಯವರ ಒಳ್ಳೆಯತನ ಕಾಣುತ್ತದೆ. ಒಳ್ಳೆಯವರಿಗೆ ಪ್ರಚಾರ ಖಂಡಿತ ಬೇಡ. ಇದು ಬಿ ಯು ಗೀತಾ ಅವರು ಕಥೆಯ ಮೊದಲಲ್ಲಿ ಬರೆದಿರುವ ಒಂದು ಪ್ರಸ್ತಾವನೆ. ಈಗ ಕಥೆ ಸಂಸ್ಕಾರವಿಲ್ಲದ ಸೂಳೆ. ಬಾಗಿಲು ಹಾಕ್ಕೊಂಡು ಒಳಗೆ ಇರು, ಶೂಸಿಗೆ ಲೇಸು ಕಟ್ಟಿಕೊಳ್ಳುತ್ತಾ ಇವರು ಹೇಳಿದಾಗ ಸುಮ್ಮನೆ ನಿಂತೆ. ಏನೋ ಕೇಳಿಸ್ತಾ? ದನಿ ಎತ್ತರಿಸಿದರು. ಉಗುಳು ನುಂಗಿ ತಲೆಯಾಡಿಸಿದೆ. ಹೆಲ್ಮೆಟ್ ಕೈಯಲ್ಲಿ ಹಿಡಿದು ಇವರು ಹೊರಟಾಗ ಹಿಂದೆಯೇ ನಡೆದೆ. ನನಗೆ ಬೇಜಾರು, ಮೆಲ್ಲನೆ ಹೇಳಿದೆ. ಬಾಗಿಲು ತೆರೆದು ಹೊರಗೆ ಅಡಿ ಇಟ್ಟವರು ಹಾಗೇ ನಿಂತರು. ಗೃಹಿಣಿಯರೆಲ್ಲ ಹೇಗಿರ್ತಾರೋ ಹಾಗೆ ಇರು, ಏನು ಮಾಡ್ತಾರೋ ಅದೇ ಮಾಡು. ಮನೆ ಕ್ಲೀನ್ ಮಾಡು, ಅಡುಗೆ ಮಾಡು, ಚಕ್ಲಿ ಕೋಡ್ಬೆಳೆ ಮಾಡು, ಆಗ ಬೇಜಾರಾಗಲ್ಲ. ತಮಾಷೆ ಮಾಡುತ್ತಿದ್ದಾರೋ ಸೀರಿಯಸ್ ಆಗಿ ಹೇಳುತ್ತಿದ್ದಾರೋ ಆ ಎಲ್ಲಮ್ಮನಿಗೆ ಗೊತ್ತು. ನನಗೆ ಅವೆಲ್ಲ ಬರೋಲ್ಲ, ದನಿ ಹೇಳುವುದೇ ಕಷ್ಟ. ಅದು ಪೊಲೀಸ್ ದಿರಿಸು ಧರಿಸಿ ಇವರು ಅಷ್ಟೆತ್ತರ ಮುಂದೆ ನಿಂತರೆ? ಕಲ್ತ್ಕೋ, ಮದುವೆ ಆಗಿ 3 ವಾರ ಆಯಿತು. ನಿಂಗೆ ಮರ್ಯಾದೆಯ ಬದುಕು ಕೊಡಬೇಕೆಂದೇ ನಾನು ನಿನ್ನನ್ನು ಮದುವೆ ಆಗಿದ್ದು. ಈಗ ಹೊರಗೆ ಬರುವ ಅವಶ್ಯಕತೆ ಇಲ್ಲ, ಬಾಗಿಲು ಹಾಕೋ. ಅವರು ನನ್ನ ಮುಖಕ್ಕೆ ಬಾಗಿಲು ಹಾಕಿಕೊಂಡು ಹೋದರು. ಅಲ್ಲೇ ನೆಲದ ಮೇಲೆ ಕುಳಿತೆ. ಅಯ್ಯೋ, ಇಷ್ಟೇನೇ ಗೃಹಿಣಿಯ ಜೀವನ ಎಂದರೆ ಇದಕ್ಕೆ ಯಾಕೆ ಅಷ್ಟು ಹಪ್ಪಿಸುತ್ತಾರೆ? ಆ ಮಂಜುಳ ಅತ್ತು ಕರೆದು ಹಠ ಮಾಡಿ ಬಂದ ಗಿರಾಕಿ ಎದುರು ಕೂಡ ಗಲಾಟೆ ಮಾಡಿ ಅಕ್ಕಪಕ್ಕದವರಿಗೆ ಅನುಮಾನ ಹುಟ್ಟುವಂತೆ ಮಾಡಿ ಅವರಲ್ಲಿ ಯಾರು ಕೊಟ್ಟರೋ ಏನೋ ಕಂಪ್ಲೇಂಟು, ಪೊಲೀಸರ ದಾಳಿ ನಡೆದೇ ಹೋಯಿತು. ನಮ್ಮನ್ನೆಲ್ಲ ಬಂಧಿಸಿ ಜೈಲಿಗೆ ಹಾಕಿಯೂ ಆಯಿತು. ನಾನು ಆ ಮನೆಗೆ ಬಂದು 3-4 ತಿಂಗಳಾಗಿತ್ತಷ್ಟೆ. 19 ತುಂಬುತ್ತಿದ್ದ ಹಾಗೆ ವರ್ಷಾವಧಿ ಜಾತ್ರೆಯ ದಿನ ನನ್ನ ದೇವರಿಗೆ ಬಿಟ್ಟರು. ಹರಕೆ ಇತ್ತು, ದೇವರಿಗೆ ಬಿಟ್ಟರು. ಸರಿ ರಾತ್ರಿ ಪೂಜೆ ಮಾಡಿದ್ದು. ಸರಿ ತಪ್ಪುಗಳ ಪರಿಜ್ಞಾನವೆಲ್ಲ ನಾವು ಬೆಳೆದ ವಾತಾವರಣದಿಂದ ಬರುತ್ತದಲ್ಲವೇ. ನಮ್ಮಮ್ಮನ ಜೊತೆ ಅಪ್ಪ ಇದ್ದರು, ಅವಳಿಗೆ 4-5 ಮಂದಿ ಮಿಂಡರು ಇದ್ದರು. ಅದರಿಂದ ನಮಗೆ ಅನುಕೂಲವೂ ಇತ್ತು, ಹಾಗಾಗಿ ಸರಿ ತಪ್ಪುಗಳ ಜಿಜ್ಞಾಸೆಯೇ ಇರಲಿಲ್ಲ. 4 ಹಿಂದೆ ದೊಡ್ಡಮ್ಮನ ಮಗಳು ರಮಣೀನ ದೇವರಿಗೆ ಬಿಟ್ಟಿದ್ದು. ಆಗ 8 ದಿನ ಊರಿನಲ್ಲಿದ್ದು ದೇವರ ಸೇವೆ ಮಾಡಿ ಸಿಟಿಗೆ ಹೊರಟು ಹೋದಳು. ರಮಣಿ ನನ್ನ ದೇವರಿಗೆ ಬಿಟ್ಟಾಗ ಹಳ್ಳಿಗೆ ಬಂದಾಗ
ಎಲ್ಲರೂ ಉಸಿರಾಡುವುದವನನ್ನು ಮರೆತು ಕಣ್ಣು ಬಾಯಿ ಅರಳಿಸಿ ಅವಳನ್ನೇ ನೋಡುತ್ತಾ ನಿಂತಿದ್ದೆವು. ಅವಳ ಥಳ ಥಳ ಸೀರೆ, ಜಿಣ ಜಿಣ ಒಡವೆ, ಮಾಡಿಕೊಂಡ ಅಲಂಕಾರ, ತುಟಿಗೆ ಹಚ್ಚಿಕೊಂಡಿದ್ದ ಬಣ್ಣ, ಸ್ವರ್ಗದಲ್ಲಿರುವ ಅಪ್ಸರೆಯರು ಇರುವುದೇ ಹಾಗೇನೋ. ನಾನು ಹಾಗೇ ಇರಬೇಕು ಅಂತ ಅಮ್ಮ ಅವಳ ಕೈಕಾಲು ಕಟ್ಟಿಕೊಂಡು ನನ್ನನ್ನು ಅವಳೊಂದಿಗೆ ಸಿಟಿಗೆ ಕಳಿಸಿದ್ದರು. ನಾವು ದೇವರ ಸೇವೆ ಎಂದುಕೊಂಡಿದ್ದು ವೈಶ್ಯವಾಟಿಕೆಯಂತೆ, ಅದು ಕಾನೂನು ಬಾಹಿರವಂತೆ, ಹಾಗಾಗಿ ಪೊಲೀಸ್ ದಾಳಿ, ಬಂಧನ. ಆದರೆ ನನಗೆ ಮಾಮೂಲು ಶಿಕ್ಷೆಯಾಗಲಿಲ್ಲ. ಅದ್ಯಾರೋ ಎನ್ ಜಿ ಒಗಳಂತೆ ಅನ್ಯಾಯವಾಗಿ ಬಾಳು ಹಾಳಾಗಿರುವ ನಮಗೆ ಹೊಸ ಬಾಳು ಕೊಡಿಸುವ ನಿರ್ಧಾರ ಮಾಡಿದರು. ನಮ್ಮಲ್ಲಿ 5 ಜನಕ್ಕೆ ಮದುವೆಯ ಏರ್ಪಾಡು ಮಾಡಿದರು. ನಮ್ಮ ಮನೆಗೆ ದಾಳಿ ಮಾಡಿದ ಇನ್ಸ್ಪೆಕ್ಟ್ರೇ ನನ್ನ ಮದುವೆಯಾಗಲು ಮುಂದೆ ಬಂದರು. ಮದುವೆಯಾದ ಮೇಲೆ ನನ್ನ ಹೆಸರನ್ನು ಶೀಲಾ ಎಂದು ಬದಲಾಯಿಸಿದರು. ಈಗ ನಾನು ಶೀಲಾ ಪ್ರಕಾಶ್. ಈ ಒಂದು ಕೋಣೆಯ ಪುಟ್ಟ ಮನೆ ನನ್ನದು, ಆದರೆ ಈ ಮನೆಯಲ್ಲಿ ನನ್ನದು ಎಂದು ಹೇಳಿಕೊಳ್ಳುವ ಒಂದು ವಸ್ತುವೂ ಇಲ್ಲ. ನೀನು ನಿನ್ನ ಹಳೆ ಬದುಕು ಮರೆಯಬೇಕು, ಸುಶಿಕ್ಷಿತ ಹೊಸ ಬದುಕು ಶುರು ಮಾಡಬೇಕು, ನಿನ್ನ ಹಳೆಯ ಬಟ್ಟೆ ಸೀರೆಗಳೆಲ್ಲ ಬೇಡ ಎಂದು ಹೇಳಿ ಹೊಸ 4 ಹತ್ತಿಯ ಸೀರೆ ತಂದುಕೊಟ್ಟರು. ಮೈಯಿಂದ ಅಷ್ಟು ದೂರ ನಿಲ್ಲುವ ಸೀರೆಗಳು, ಆದರೆ ನನ್ನ ಕೈಯಲ್ಲಿದ್ದ, ನನ್ನ ಕಿವಿಯಲ್ಲಿದ್ದ ಓಲೆ, ಜುಮುಕಿ, ಕತ್ತಿನಲ್ಲಿದ್ದ 2 ಎಳೆ ಮುತ್ತಿನ ಸರ, ಇವಕ್ಕೆಲ್ಲ ಮೇಲಿಗೆ ಇಲ್ಲ. ನನ್ನ ಮದುವೆ ಆಗಿದ್ದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಇವರಿಗೆ ಬಂದ ಇನಾಮು 10,000 ರೂಪಾಯಿ. ಇವರ ಇಲಾಖೆ ಕೂಡ ಪ್ರಮೋಷನ್ ಕೊಟ್ಟಿದೆ, ವರ್ಗವೂ ಆಗಬಹುದು. ಈಗ ಇಲ್ಲಿ ಆಗುತ್ತಿರುವ ಸನ್ಮಾನಗಳಿಗೆ ಲೆಕ್ಕವಿಲ್ಲ. ದೇವದಾಸಿಯಾಗಿ ನಂತರ ವೈಶ್ಯಾಗಿ ಬಾಳುತ್ತಿದ್ದ ಹೆಣ್ಣಿಗೆ ಬದುಕನಿತ್ತ ಧೀಮಂತ ಪುರುಷ ಎಂದು ವೇದಿಕೆಯ ಮೇಲೆ ಕುಳ್ಳಿರಿಸಿ ಹೊಗಳುತ್ತಿದ್ದರೆ ಇವರ ಮುಖ ಕಾದ ಎಣ್ಣೆಯಲ್ಲಿ ಹಾಕಿದ ಹಪ್ಪಳ. ಆಗ ಎಲ್ಲರೂ ನನ್ನತ್ತ ತಿರುಗಿ ನೋಡಿದಾಗ ನನ್ನ ಮುಖ ಕಾದ ಎಣ್ಣೆಯಲ್ಲಿ ಹಾಕಿ ಮರೆತ ಹಪ್ಪಳ. ಎಷ್ಟು ಮುಜುಗರ! ಬರುವುದಿಲ್ಲ ಎಂದರೆ ಇವರು ಒಪ್ಪುವುದಿಲ್ಲ. ನನ್ನ ಇವರು ಮದುವೆಯಾಗಿರುವುದೇ ಬರೀ ಪ್ರಚಾರಕ್ಕೇನೋ. ಏಕೆಂದರೆ ಮದುವೆಯಾಗಿ 3 ವಾರಗಳಾದರೂ ಇವರು ನನ್ನನ್ನು ಸ್ಪರ್ಶಿಸಿಯೂ ಇಲ್ಲ. ನಾನಾಗಿಯೇ ಅವರ ಬಳಿ ಹೋಗಲು ಸಂಕೋಚ, ಹೆದರಿಕೆ. ಆದರೆ ಏಕೆ ಹೀಗೆ? ಕರೆಗಂಟೆ ಸದ್ದಾದಾಗ ಬೆಚ್ಚಿ ಮೇಲೆದ್ದೆ. ಅರೆಬಾಗಿಲು ತೆರೆದು ಹೊರಗೆ ಇಣುಕಿದೆ. ಶಿರೀನ್, ಎನ್ ಜಿ ಒ ಕಾರ್ಯಕರ್ತೆ ಶಿರೀನ್. ಬಾಗಿಲು ಪೂರಾ ತೆರೆದು ಒಳಬರ ಮಾಡಿಕೊಂಡೆ. ಇಷ್ಟಗಳ ಬಾಯಿ ತೆರೆದು ಹಲ್ಲು ಕಿರಿಯುತ್ತಾ ಒಳಗೆ ಬಂದಳು ಶಿರೀನ್. ಹೋ ಶೀಲಾ, ಹೇಗಿದ್ದೀಯಾ? ನಿಂಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ? ನಿನ್ನ ಹಸ್ಬೆಂಡ್ ಹೇಗಿದ್ದಾರೆ? ಗೋಡೆಗೊರಗಿ ನಿಂತು ಹಲ್ಲು ಕಿರಿದೆ. ಯಾಕೆ ಹೇಗಿದ್ದೀಯಾ? ಏನಾಯ್ತು? ಹತ್ತಿರ ಬಂದು ಕೆನ್ನೆ ತಟ್ಟಿದಳು. ಏನಾಗಿದ್ದೇನೆ? ಚೆನ್ನಾಗಿದ್ದೇನೆ, ಬೇಜಾರಷ್ಟೆ, ನಿಧಾನವಾಗಿ ಹೇಳಿದೆ. ಬೇಜಾರು ಯಾಕೆ? ಪ್ರಕಾಶ್ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಾ? ಒಳಗೆ ಮುಚ್ಚಿಟ್ಟುಕೊಂಡಿದ್ದ ನೋವು, ಕೋಪ ಹೊರಚಿಮ್ಮಿತು. ಚೆನ್ನಾಗಿ ಅಂದ್ರೆ ಏನು? ನಾನು ಮದುವೆಗೆ ಮುಂಚೆಯೇ ಸಂತೋಷವಾಗಿದ್ದೆ. ಈ ಮನೆ ಒಂದು ಜೈಲಾಗಿ ಬಿಟ್ಟಿದೆ ನನಗೆ. ಒಬ್ಬಳೆ ಹೊರಗೆ ಹೋಗಬಾರ್ದು, ಬಾಗಿಲ್ ಬಳಿ ನಿಂತ್ಕೋಬಾರ್ದು, ಮನೆ ಮುಂದೆ ವ್ಯಾಪಾರ ಮಾಡಬಾರ್ದು, ಕಾಲಿಗೆ ಗೆಜ್ಜೆ ಕಟ್ಕೋಬಾರ್ದು, ಟಿವಿಲಿ ನೃತ್ಯ ನೋಡಬಾರ್ದು, ಇವರೊಂದಿಗೆ ಇವರಿಗೆ ಸನ್ಮಾನ ಮಾಡುವ ಕಡೆಯೆಲ್ಲ ಹೋಗಿ ಸೆರಗು ಹೊದ್ದು ತಲೆ ತಗ್ಗಿಸಿ ಇವರ ಪಕ್ಕ ಕುಳಿತುಕೊಳ್ಳಬೇಕು ಅಷ್ಟೇ. 3 ವಾರವಾಯಿತು ಮದುವೆಯಾಗಿ, ಒಮ್ಮೆಯೂ ಕೈ ಹಿಡಿದು ನಿಂಗೇನು ಬೇಕು ಅಂತ ಕೇಳಿಲ್ಲ. ಅಡುಗೆ ಅವಳ ತರಹ ಅಡುಗೆ ಮಾಡು ಅಂತಾರೆ, ಕೆಲಸದವಳ ಹಾಗೆ ಪಾತ್ರೆ ತೊಳಿ, ಬಟ್ಟೆ ಒಗಿ ಅಂತಾರೆ. ನಾನು ಆ ಮನೆಯಲ್ಲಿ ರಾಣಿ ಹಾಗೆ ಇದ್ದೆ. ಇರಲಿ, ಬೇಡ, ಕೆಲಸ ಮಾಡ್ತೀವಿ, ನಾನು ಸೋಮಾರಿಯಲ್ಲ. ಆದರೆ ಪ್ರೀತಿ ಇರಬೇಕಲ್ವೇ? ಕೆಲಸದವಳು ಬೇಕೆಂದಿದ್ರೆ ಸಂಬಳ ಕೊಟ್ಟು ಇಟ್ಕೊಳ್ಬಹುದಿತ್ತಲ್ವೇ? ಅವನು ಗಂಡನ ತರಹ ಇಲ್ಲವೇ ಇಲ್ಲ. ಗಂಡಸರು ದುಡ್ಡು ಕೊಟ್ಟು ನನ್ನ ಸಂಘ ಬಯಸಿ ಬರ್ತಿದ್ರು. ಇಲ್ಲಿ ನಾನು ಬಿಟ್ಟು ಬಿದ್ದಿದ್ದೇನೆ, ನನ್ನನ್ನು ಮುಟ್ಟಲೂ ಹಿಂಜರಿಯುತ್ತಾರೆ ಇವರು. ಯಾಕೆ? ಮೆಡಿಕಲ್ ರಿಪೋರ್ಟ್ ಕೊಟ್ಟಿದ್ದೀವಲ್ಲ ಅವ್ರಿಗೆ, ನಿಂಗೆ ಯಾವ ಕಾಯಿಲೆನೂ ಇಲ್ಲ ಅಂತ. ನೀನು ಬಸರಿಯೂ ಅಲ್ಲ. ಅಂದ್ರೆ? ಶಿರೀನ್ ಲತ್ತ ಅಚ್ಚರಿಯಿಂದ ನೋಡಿದೆ. ಮದುವೆಗೆ ಮುಂಚೆ ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿದ್ನಲ್ಲ ನೀನು ಚೆಕಪ್ಗೆ,
ಮದುವೆ ಆದ ಎರಡನೇ ದಿನವೇ ರಿಪೋರ್ಟ್ ಬಂತು, ನಿಂಗೇನು ಪ್ರಾಬ್ಲಮ್ ಇಲ್ಲ ಅಂತ. ಅದನ್ನ ಪ್ರಕಾಶ್ ಅವ್ರಿಗೆ ತಲುಪಿಸಿದ್ನಲ್ಲ, ಇನ್ನೇನಂತೆ? ನಾನು ಮಾತಾಡ್ತೀನಿ ಇರೋ. ಪರ್ಸಿನಿಂದ ಮೊಬೈಲ್ ತೆಗೆದು ನಂಬರ್ ಡಯಲ್ ಮಾಡಲು ಶುರು ಮಾಡಿದಾಗ ತಡೆಯಬೇಕು ಎಂದು ಮನಸ್ಸು ಹೇಳಿದರೂ ಕೈ ಅದರ ಮಾತೇ ಕೇಳಲಿಲ್ಲ. ನನಗೆ ಮೆಡಿಕಲ್ ಚೆಕಪ್ ಮಾಡಿ ಇವರಿಗೆ ರಿಪೋರ್ಟ್ ಕೊಟ್ಟ ಹಾಗೆ ಅವರು ಚೆಕಪ್ ಮಾಡಿ ನನಗೆ ರಿಪೋರ್ಟ್ ಕೊಡಲಿಲ್ಲಬೇಕೆ ಎಂದು ಕೇಳಬೇಕು. ಆದರೆ ದನಿಯ ಹೊರಡುತ್ತಿಲ್ಲ. ಕಿವಿ ಮುಚ್ಚಿದಂತೆ ಆಗಿ ಅವಳೇನು ಮಾತಾಡಿದಳೋ ಕೇಳಿಸ್ಲೂ ಇಲ್ಲ. ಮೊಬೈಲನ್ನು ತಿರುಗಿ ಪರ್ಸಿನೊಳಗೆ ಹಾಕಿಕೊಂಡಳು ಶರೀನ್. ತಾಳ್ಮೆ ಇರಲಿ, ಎಲ್ಲ ಸರಿ ಹೋಗುತ್ತೆ. ಅವರನ್ನು ಒಲಿಸ್ಕೊಳ್ಳೋ ಪ್ರಯತ್ನ ಮಾಡು. ಮತ್ತೊಮ್ಮೆ ಕೆನ್ನೆ ತಟ್ಟಿ ಹೊರಟು ಹೋದಳು. ಬಾಗಿಲು ಭದ್ರಪಡಿಸಿ ಅಡುಗೆ ಮನೆಗೆ ಹೋದೆ. ಕಟ್ಟೆಯ ಮೇಲಿದ್ದ ಅಡುಗೆಯ ಪುಸ್ತಕ ಕೈಗೆ ತೆಗೆದುಕೊಂಡೆ. ಹೌದು, ಎಲ್ಲದಕ್ಕೂ ಗೊಣಗುತ್ತಲೇ ಇದ್ರೆ ನೆಮ್ಮದಿ ಸಂತಸ ಎಲ್ಲಿರುತ್ತದೆ? ಹೀಗೆ ಬಾಳ್ವೆ ಮಾಡು ಎಂದು ಆ ಎಲ್ಲಮ್ಮ ಮದುವೆ ಮಾಡಿಸಿದ್ದಾಳೆ. ಎಷ್ಟೋ ಗಂಡಸರು ಬಂದು ಹೋದ ಹೆಣ್ಣು ಎಂದು ಇವರು ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸಿದ್ದಾರೆ ಅಷ್ಟೆ. ಎಲ್ಲ ಸರಿಗಿದೆ ಅಂದಮೇಲೆ ಎಲ್ಲ ಸರಿ ಹೋಗುತ್ತೆ. ಗಂಡ ಹೆಂಡತಿ ಅಂದಮೇಲೆ ಮಾನ ಅವಮಾನದ ಪ್ರಶ್ನೆ ಇರಬಾರದು. ಮನಸ್ಸು ದೃಢ ಮಾಡಿಕೊಂಡು ಅಡುಗೆ ಮಾಡಿ ಸ್ನಾನ ಮಾಡಿ ಚೆಂದಾಗಿ ಸೀರೆ ಉಟ್ಟು ತಲೆ ಬಾಚಿಕೊಂಡು ಶೃಂಗಾರ ಮಾಡಿಕೊಂಡು ಹೊಸ ಬಾಳು ನೀಡಿದ ಇವರಿಗಾಗಿ ಕಾಯುತ್ತಾ ಕುಳಿತೆ. 4 ಗಂಟೆಯ ಹೊತ್ತಿಗೆ ಮೆಟ್ಟಿಲ ಬಳಿ ಶೂಸಿನ ಸಪ್ಪಳವಾದಾಗ ಲಘುಬೆಗೆಯಿಂದ ಎದ್ದು ಬಾಗಿಲು ತೆರೆದೆ. ಬಂದವನು ಪೋಸ್ಟ್ಮ್ಯಾನ್. ಇವರಿಗೆ ಬಂದ ಕಾಗದದೊಂದಿಗೆ ಇಸಿದುಕೊಂಡು ಬಾಗಿಲ ಹಾಕಿ ಕಾಗದವನ್ನು ಟೇಬಲ್ ಮೇಲಿರಿಸಿದೆ. ಹಳ್ಳಿಯ ಜನ, ನಮಗೆ ಸುಳ್ಳು ತಟವಟ ತಿಳಿಯದು. ಇವರ ತಾಯಿ ಇರುವುದು ಮಂಡ್ಯದ ಬಳಿ ಒಂದು ಹಳ್ಳಿ. ಮಗನಿಗೆ ಕಾಗದ ಬರೆಸಿದ್ದಾರೆ ಕಾರ್ಡಿನಲ್ಲಿ. ಕಾಣುತ್ತಿದ್ದ ಅಕ್ಷರಗಳು ಓದದೇ ಇರಲಾಗಲಿಲ್ಲ. ತಿರುಗಿ ಕದ ತಟ್ಟಿದಾಗಲೇ 10ನೇ ಬಾರಿ ಓದಿದ ಕಾಗದವನ್ನು ಇಟ್ಟು ಮೇಲೆದ್ದಿದ್ದು ಬಾಗಿಲು ತೆರೆದು ಹಿಂದೆ ಹೆಜ್ಜೆ ಇರಿಸಿದೆ. ಒಳಗೆ ಬಂದ ಇವರ ಕಂಗಳು ಮೇಲಿನಿಂದ ಕೆಳಗೆ ನನ್ನ ದಿಟ್ಟಿಸಿದವು. ಎಲ್ಲಿಗೆ ಹೋಗಿದ್ದೆ? ಅವರ ಪ್ರಶ್ನೆ ನನ್ನನ್ನು ತಬ್ಬಿಬ್ಬು ಮಾಡಿತು. ಎಲ್ಲೂ ಇಲ್ಲ. ಯಾಕೆ? ತೊದಲಿದೆ. ಸುಳ್ಳು. ಯಾರನ್ನ ಸೆಳೆಯಲು ಹೀಗೆ ಅಲಂಕಾರ ಮಾಡ್ಕೊಂಡು ಹೋಗಿದ್ದೆ? ನಾಯಿನ ಸಿಂಹಾಸನದ ಮೇಲೆ ಕೂರಿಸಿದ್ರು ತಿಪ್ಪೆ ಕಂಡಾಗ ಶಿರೀನ್ಗೇನು ಹೇಳಿದೆ? ಮತ್ತೊಂದು ಸಂಬಂಧ ಇಲ್ಲದ ಪ್ರಶ್ನೆ. ಏನೂ ಇಲ್ಲ. ಎದೆ ಉರಿಯಲಾರಂಭಿಸಿತು. ಅಪ್ಪ, ಎಷ್ಟು ಅಹಂಕಾರ! ಏನು ಏನೂ ಇಲ್ವೇ? ಅಷ್ಟು ಜನ ಗಂಡಸರೊಂದಿಗೆ ಮಲಿಗೆ ಎದ್ದ ಮೇಲೂ ನಿನ್ನ ತೆವಲು ತೀರ್ಲಿಲ್ವೇ? ನನಗೆ ನಿನ್ನ ಕಂಡ್ರೆ ಅಸಹ್ಯ. ನಿನ್ನ ಅಸಹ್ಯವೇ? ಹಾಗಾದ್ರೆ ನನ್ನ ಮದುವೆ ಆಗಿದ್ಯಾಕೆ? ಕೆಲಸದವಳ ಹಾಗೆ ನಿಮ್ಮ ಮನೆ ಒಪ್ಪವಾಗಿಟ್ಟು ನಿಮಗೆ ಬೇಯಿಸಿ ಹಾಕಲು? ವೇದಿಕೆಯ ಮೇಲೆ ಹಾರ ಹಾಕಿಸಿಕೊಳ್ಳಲೆ? ಒಳಗೆ ಎದೆ ಹಿಂಡಿದಂತಾಗಿ ಜ್ವಾಲಾಮುಖಿಯಂತೆ ಕೋಪ ಏರಿತು. ಸೂಳೆ ಅಂತ ಅಲಂಕಾರ ಮಾಡಿಕೊಂಡು ದೈಹಿಕ ಸುಖ ಬೇಕು ಅನ್ನುವ ನಿನ್ನ ಕಂಡ್ರೆ ನನಗೆ ಅಸಹ್ಯವಾಗುತ್ತೆ. ಬರೀ ಪ್ರಚಾರಕ್ಕಾಗಿಯೇ ಚಪ್ಪಾಳೆ ಗಿಟ್ಟಿಸಿಕೊಳ್ಳಲು ನನ್ನ ಮದುವೆಯಾದ ನಿಮ್ಮನ್ನು ಕಂಡ್ರೆ ನನಗೂ ಅಸಹ್ಯವಾಗ್ತಿದೆ. ಇನ್ನೆಷ್ಟು ದಿನ ಸನ್ಮಾನ ಮಾಡ್ತಾರೆ? ಇನ್ನೆಷ್ಟು ದಿನ ಈ ವೈಭವ? ಎಲ್ಲ ಮುಗಿದ ಮೇಲೆ ನನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಕಟ್ಕೊಂಡು ಸಂಸಾರ ಮಾಡ್ತೀರಾ? ಹ್ಮ್, ಮಾಡ್ತೀನಿ. ಏನ್ ಮಾಡ್ತೀಯ? ದೈಹಿಕ ಸುಖ ಕೊಡ್ಲಿಲ್ಲ ಅಂತ ನನ್ನನ್ನು ಬಿಟ್ಟು ಹೋಗ್ತೀಯ? ಸೂಳೆಯಾದವಳನ್ನ ಸಂಸಾರಿ ಮಾಡಲು ಹೊರಟನಲ್ಲ, ನನ್ನ ಬುದ್ಧಿಗೆ ಎಕ್ಕಡದಲ್ಲಿ ಹೊಡ್ಕೋಬೇಕು. ಅವರ ಮಾತಿನ ವ್ಯಂಗ್ಯ ನನ್ನ ಎದೆಗೆ ನಾಟಿತು. ನಮ್ಮದು ಸಂಸಾರವೇ. ಒಟ್ಟಿಗೆ ಬಂದ ನಗು ಹಾಗೂ ಕಣ್ಣೀರನ್ನು ಕಷ್ಟಪಟ್ಟು ತೊಳೆದುಕೊಂಡೆ. ಪ್ರೀತಿ ಇಲ್ಲ ಗೊತ್ತು, ಆದರೆ ಅದು ಮೂಡಬಹುದು ಎಂಬ ಆಸೆ, ಮೂಡಬೇಕು ಎಂಬ ಆಶಯ ಎರಡೂ ಇಲ್ಲವಲ್ಲ. ಪ್ರೀತಿ ಮೂಡಿಸಬೇಕು ಎಂಬ ಇಚ್ಛೆಯೇ ಇಲ್ಲ ನಿಮಗೆ. ಮುಂದಿನ ವರ್ಷ ನಿಮ್ಮಅಮ್ಮ ನೋಡಿದ ಹೆಣ್ಣೊಬ್ಬಳನ್ನು ಕಟ್ಟಿಕೊಂಡು ಸಂಸಾರ ಮಾಡ್ತೀರ. ನನ್ನ ಹೇಗೆ ಬಿಡ್ತೀರಾ? ಸುಳ್ಳಗಾರಿಕೆ ತಪ್ಪು ಎನ್ನುವ ಕಾನೂನು ಈ ಬಗೆಯ ಸಂಸಾರ ತಪ್ಪು ಎನ್ನುವುದಿಲ್ಲವೇ? ಏನು ಇಷ್ಟೊಂದು ಮಾತು? ಆ ಶರೀನ್ ಹೇಳ್ಕೊಟ್ಲೆ? ನನಗೆಲ್ಲ ಪ್ರಚಾರ ಸಿಗುತ್ತಿದೆ ಅಂತ ಅವಳಿಗೆ ಹೊಟ್ಟೆ ಉರಿ. ಅವರಮ್ಮ ಬರೆದ ಕಾಗದವನ್ನು ಎತ್ತಿ ಹಿಡಿದೆ. ವೈಶಾಲಿ,
ಮುಂದಿನ ವರ್ಷ ವೈಶಾಲಿನ ಮದುವೆ ಮಾಡ್ಕೋತೀರಾ? ಆಗ ಈ ಶೀಲಾ ಏನು ಮಾಡಬೇಕು? ಅಥವಾ ಮುಂದಿನ ವರ್ಷದ ಹೊತ್ತಿಗೆ ನಾನು ರೋಸಿ ಹೋಗಿ ನಿಮ್ಮನ್ನು ಬಿಟ್ಟು ಹೊರಟು ಹೋಗಿರ್ತೀನಿ ಅಂತ ನಂಬಿಕೆಯೇ? ಬೇರೆಯವರ ಕಾಗದ ಓದಬಾರ್ದು ಎಂದು ಎಂಬಷ್ಟು ಸಂಸ್ಕಾರ ಇಲ್ವೇ? ಬೇರೆಯವರ ಕಾಗದ ಓದಬಾರ್ದು ಎಂಬಷ್ಟು ಸಂಸ್ಕಾರ ಇಲ್ವೇ? ಅವರ ದನಿ ಪಾತಾಳದಿಂದ ಬಂದಂತಿತ್ತು. ಸಂಸ್ಕಾರವಿಲ್ಲದ ಸೂಳೆ ನಾನು. ಮದುವೆಯಾಗಿದ್ದೀರಿ, ಸಂಸಾರ ನಡೆಸಿ ನನ್ನೊಂದಿಗೆ ಅಷ್ಟೇ. ನಾನು ಬಿಟ್ಟು ಹೋಗುವುದಿಲ್ಲ, ನೀವಿನ್ನೊಂದು ಮದುವೆ ಮಾಡಿಕೊಳ್ಳಲು ಬಿಡುವುದಿಲ್ಲ. ನೀವು ಸುಖ ಕೊಡದಿದ್ರೆ ಬೇರೆಡೆ ಸುಖ ಪಡೆಯುತ್ತೇನೆ, ಆದರೆ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಪ್ರೇಮವಿಲ್ಲ, ಆದರೆ ದ್ವೇಷ ಬೆಳೆಯುತ್ತಿದೆ. ದ್ವೇಷವೂ ಇದ್ದು ಸಾಧಿಸುವುದೇ. ನಿಮ್ಮನ್ನು ಬೀದಿಗೆ ಇಳಿಸುತ್ತೇನೆ, ನೋಡುತ್ತೀರಿ. ಹೇಗಿದ್ದರೂ ನಾನು ಸಂಸ್ಕಾರವಿಲ್ಲದ ಸೂಳೆ. ಧನ್ಯವಾದಗಳು, ನಮಸ್ಕಾರ.